ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ತಾಲೂಕು ಶೃಂಗೇರಿ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಶಾರದಾ ಮಠವು ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ. ಈ ತಾಲೂಕು 9 ಗ್ರಾಮ ಪಂಚಾಯಿತಿಯನ್ನು ಒಳಗೊಂಡಿದ್ದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಾಲಿನಲ್ಲಿ ತೋಟಗಾರಿಕೆ, ಅರಣ್ಯೀಕರಣ, ಬಚ್ಚಲುಗುಂಡಿ, ಕೆರೆ ಅಭಿವೃದ್ಧಿ, ಕೃಷಿ ಹೊಂಡ, ಕೃಷಿ ಬಾವಿ, ದನದ ಕೊಟ್ಟಿಗೆ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ದಾಸ್ತಾನು ಮಳಿಗೆ, ಸಿಸಿ ರಸ್ತೆ, ಪೌಷ್ಟಿಕ ತೋಟ, ಇವೇ ಮೊದಲಾದ ಸರಿಸುಮಾರು 1584 ಕಾಮಗಾರಿಗಳು ತಾಲೂಕಿನಾದ್ಯಂತ ಪ್ರಗತಿಯಲ್ಲಿವೆ. ತೋಟಗಾರಿಕೆಗೆ ಉತ್ತೇಜನ ನೀಡುವ ಸಲುವಾಗಿ ರೈತ ಫಲಾನುಭವಿಗಳು ನರೇಗಾ ಯೋಜನೆಯಡಿ ತಮ್ಮ ಜಮೀನು ಮತ್ತು ತೋಟದಲ್ಲಿ ಮೆಣಸು, ಅಡಿಕೆ, ಕಾಫಿ, ಬಾಳೆ ಇತ್ಯಾದಿ ತೋಟಗಾರಿಕಾ ಬೆಳೆಗಳನ್ನು ಸರಿಸುಮಾರು 85 ಹೆಕ್ಟೇರ್ ಪ್ರದೇಶದಲ್ಲಿ ಹಾಕಿಕೊಂಡು ತಮ್ಮ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿರುವುದನ್ನು ಕಾಣಬಹುದಾಗಿದೆ. ತರಿ ಜಮೀನಿನಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಈಗ ಅಡಕೆ ಸಸಿ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ, ನನಗೆ ಅನುಕೂಲ ಆಗಿದೆ. ನಾವು ಮನೆಯವರೆಲ್ಲ ಕೆಲಸ ಮಾಡಿ ನಮಗೆ ಉದ್ಯೋಗ ಖಾತ್ರಿ ಅಡಿಯಿಂದ ಹಣ ಸಿಕ್ಕಿದೆ, ನಮಗೆ ಅನುಕೂಲ ಆಗಿದೆ. ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ತೋಟಗಾರಿಕೆಯವರ ಸಹಯೋಗದಿಂದ ನಮಗೆ ಸ್ವಲ್ಪ ಕಾಳ್ಮೆಣಸು ನೆಡಲಿಕ್ಕೆ ಅಮೌಂಟ್ ಬಂದಿದೆ. ಇದರಿಂದಾಗಿ ನಮಗೆ ಬಹಳ ಆರ್ಥಿಕವಾಗಿ ಸಹಾಯವಾಗಿದೆ. ಕಾಳ್ಮೆಣಸು ನೆಡೋಕ್ಕೆ ನಾವು ಕೂಲಿಯವ್ರನ್ನ ಕರೆಸಿದ್ದೀವಿ, ಸ್ವಂತ ಮನೆಯವರೇ ಮಾಡಿದ್ರಿಂದ ಸ್ವಲ್ಪ ಅಮೌಂಟು ನಮಗೆ ಉಳಿತಾಯ ಆಗಿದೆ. ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಹಾಗೂ ತೋಟದಲ್ಲಿ ಕಾಳ್ಮೆಣಸು ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇದೆ. ಇದರಿಂದ ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಶೃಂಗೇರಿ ತಾಲೂಕಿನಲ್ಲಿ ರೈತರು ಹೆಚ್ಚಾಗಿ ಅಡಕೆ ಮತ್ತು ಮಿಶ್ರ ಬೆಳೆಯಾಗಿ ಕಾಳುಮೆಣಸನ್ನು ಬೆಳೀತಾ ಇದ್ದಾರೆ. ಆದ್ದರಿಂದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಸಹ ವೈಯಕ್ತಿಕ ಕಾಮಗಾರಿಗಳಾದ ಅಡಕೆ ಮತ್ತು ಕಾಳುಮೆಣಸಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಒಟ್ಟು ಈ ವರ್ಷ ನಾವು 211 ಹೆಕ್ಟೇರ್ನಲ್ಲಿ ಅಡಕೆ ಮತ್ತು ಕಾಳುಮೆಣಸನ್ನು ಕಾಮಗಾರಿಗಳನ್ನ ತೆಗೆದುಕೊಂಡಿದ್ದೇವೆ. ಇದರಿಂದ ತಾಲೂಕಿನ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ರೈತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರುವುದರಿಂದ ಕೃಷಿಯೋಗ್ಯ ಭೂಮಿ ಜಲಾವೃತವಾಗುತ್ತಿತ್ತು. ಇದರಿಂದಾಗಿ ಜಮೀನಿನ ಸುತ್ತಮುತ್ತಲಿನ ಎಲ್ಲ ರೈತ ಫಲಾನುಭವಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಲುವೆ ನಿರ್ಮಾಣ ಮಾಡಿಕೊಂಡು ಕೃಷಿ ಯೋಗ್ಯ ಜಮೀನಾಗಿ ಪರಿವರ್ತನೆ ಮಾಡಿಕೊಳ್ಳುವುದರ ಜೊತೆಗೆ ಈ ಕೆಲಸದಲ್ಲಿ ತೊಡಗಿದ್ದರಿಂದ ಅವರಿಗೆ 275 ಪ್ಲಸ್ 10 ಒಟ್ಟು 285 ಕೂಲಿ ಮೊತ್ತವನ್ನು ಪಡೆದಿರುತ್ತಾರೆ. ಒಟ್ಟಾರೆಯಾಗಿ 25 ಹೆಚ್ಚು ಫಲಾನುಭವಿಗಳು 150 ಎಕರೆಯಷ್ಟು ಜಮೀನನ್ನು ಕೃಷಿ ಯೋಗ್ಯ ಜಮೀನಾಗಿ ಮಾಡಿಕೊಂಡಿರುತ್ತಾರೆ. ಈ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಮಗೆ ಇಲ್ಲಿ ತುಂಬ ಉಪಯೋಗ ಆಯಿತು. ನಮ್ಮ ಒಂದು 10 ವರ್ಷದಿಂದ ನಮ್ಮ ಗದ್ದೆಗಳನ್ನು ಸಾಗುವಳಿ ಮಾಡೋಕ್ಕಾಗ್ತಿರಲಿಲ್ಲ, ಹಳ್ಳ ಬಂದು ಗದ್ದೆ ಮೇಲೆ ಹೋಗಿ ಎಲ್ಲ ಬುರುಳು ಕೂರೋದು. ಹಾಗಾಗಿ ನಿಮ್ಮ ಈ ರಾಷ್ಟ್ರೀಯ ಈ ಉದ್ಯೋಗ ಖಾತ್ರಿ ಯೋಜನೆ ತುಂಬ ಉಪಯೋಗ ಆಯಿತು. ನಾವು ಊರವರೆಲ್ಲ ಸೇರಿ ಒಂದು 25 ಕುಟುಂಬದವರೆಲ್ಲ ಸೇರಿ ಇದನ್ನು ಕೆಲಸನ ನಾವೇ ಸ್ವಂತ ನಿರ್ವಹಣೆ ಮಾಡಿದ್ವು. ಜೊತೆಗೆ 285 ರೂಪಾಯಿ ಸಂಬಳ ಕೊಡ್ತಾರೆ ಕೂಲಿ ನಮಗೆ. ಹಾಗಾಗಿ ಈ ಯೋಜನೆಯಿಂದ ನಮಗೆಲ್ಲ ತುಂಬ ಬೆನಿಫಿಟ್ ಆಯಿತು. ಇದು ಒಂದು ಸಣ್ಣ ಕಾಲುವೆ, ಮೊದಲು ಜಾಸ್ತಿ ಮಳೆ ಬರೋದ್ರಿಂದ ಈ ಕಾಲುವೆ ಮಳೆಗಾಲದಾಗೆಲ್ಲ ನೀರು ಜಮೀನ್ ಮೇಲೆ ಹೋಗ್ತಿತ್ತು. ಈ ಜಮೀನು ಕೆಳಗಡೆ ಒಂದು 50-100 ಎಕರೆ ಜಮೀನಿದೆ. ಅದರಿಂದ ತೊಂದರೆ ಆದಾಗ ನಾನು ಗ್ರಾಮ ಪಂಚಾಯತಿ ಕೇಳ್ಕೊಂಡೋಗ ಅವರು ಉದ್ಯೋಗ ಖಾತ್ರಿ ನನಗೆ ಒಂದು ಕಾಲುವೆ ಮಾಡಿಕೊಳ್ಳಿ ಅಂತೇಳಿ ಅನುಮತಿ ಕೊಟ್ಟು ಸಹಾಯ ಮಾಡಿದರು. ನರೇಗಾ ಯೋಜನೆಯಿಂದ ಈ ಕಾಲುವೆ ಮಾಡೋದ್ರಿಂದ 25-30 ಕುಟುಂಬಗಳಿಗೆ ಕೆಲಸ ಸಿಕ್ಕಿದೆ. ಹಾಗೆ ಒಂದು 50-100 ಎಕರೆ ಜಮೀನು ಮಾಡಲಿಕ್ಕೆ ಒಳ್ಳೆಯದಾಗಿದೆ. ಅದು ನೀರು ಪಾಸ್ ಆಗೋದಿಲ್ಲ ಜಮೀನುಗಳಿಗೆ, ಕಾಲುವೆಯಿಂದ ಹರಿಯುತ್ತೆ. ಹಾಗಾಗಿ ಇಲ್ಲಿನ ಜನಗಳಿಗೆ ಉದ್ಯೋಗ ಸಿಕ್ಕಿದೆ. ಮಲೆನಾಡು ಪ್ರದೇಶದಲ್ಲಿ ರೈತರು ನರೇಗಾ ಯೋಜನೆಯಡಿ ವೆಂಟೆಡ್ ಡ್ಯಾಂಗಳ ನಿರ್ಮಾಣ ಮಾಡಿಕೊಳ್ಳುವುದರಿಂದ ಮಳೆಗಾಲದಲ್ಲಿ ತಮ್ಮ ಜಮೀನುಗಳಿಗೆ ನೀರಿನ ಪ್ರವಾಹ ತಪ್ಪಿಸುವುದರ ಜೊತೆಗೆ ಬೇಸಿಗೆಯಲ್ಲಿ ನೀರಿನ ಅಭಾವ ತಪ್ಪಿಸಲು ಕೂಡ ಅನುಕೂಲವಾಗಿರುತ್ತದೆ. ನಮಗೆ ಮೊದಲೆಲ್ಲ ನೀರಿಗೆ ಭಾಳ ತೊಂದರೆ ಆಗಿತ್ತು. ನರೇಗಾ ಯೋಜನೆ ಮೂಲಕ ವೆಂಟೆಡ್ ಡ್ಯಾಮ್ ಕೊಟ್ಟು ನಮ್ಮ ಕುಟುಂಬಗಳ ಎಲ್ಲರೂ ಸೇರಿ ಅದನ್ನು ನಿರ್ಮಿಸಿಕೊಂಡು ಅದರ ಮೂಲಕ ಬಂದಂಥ ಹೆಚ್ಚು ಕಡಿಮೆ ಕೂಲಿ ಮೊತ್ತವೂ ನಮಗೆ ಅನುಕೂಲ ಆಯಿತು. ಸರಿಯಾದ ಸಮಯಕ್ಕೆ ನೀರು ಸಿಗ್ತಿರಲಿಲ್ಲ. ಈ ವೆಂಟೆಡ್ ಡ್ಯಾಮ್ ಆದ ಮೇಲೆ ನೀರಿಗೂ ಅನುಕೂಲ ಆಗಿ ಜೊತೆಗೆ ಬೆಳೆಯೂ ಇಳುವರಿಯೂ ಜಾಸ್ತಿ ಆಗಿದೆ. ಇದು ನಮಗೆ ತುಂಬ ಅನುಕೂಲ ಆಗಿದೆ.
ಸಾಲಿನಲ್ಲಿ ಶೃಂಗೇರಿ ತಾಲೂಕಿನಲ್ಲಿ ರೈತ ಫಲಾನುಭವಿಗಳು ಹೈನುಗಾರಿಕೆಯ ಅಭಿವೃದ್ಧಿಗಾಗಿ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ಒಟ್ಟು 34 ವೈಯಕ್ತಿಕ ದನದ ಕೊಟ್ಟಿಗೆಯನ್ನು ಅಂದಾಜು ಮೊತ್ತ 19,500 ರೂಪಾಯಿಗಳಲ್ಲಿ ನಿರ್ಮಿಸಿಕೊಂಡಿರುತ್ತಾರೆ. ಮಳೆಗಾಲದಲ್ಲಿ ದನಗಳನ್ನೆಲ್ಲ ಹೊರಗಡೆ ಕಟ್ಟಾಗ್ತಿದ್ದು, ಸೊಪ್ಪು ಎಲ್ಲ ತರದ ಕಷ್ಟ ಆಗ್ತಿತ್ತು. ಹಾಗಾಗಿ ನಮ್ಗೆ ಉದ್ಯೋಗ ಖಾತ್ರಿ ಹಣ ಕೊಡೋದು ದನದ ಕೊಟ್ಟಿಗೆ ಮಾಡಿದ್ದು, ದನಗಳಿಗೂ ಒಳ್ಳೇದಾಯ್ತು ನಮಗೂ ಒಳ್ಳೇದಾಯ್ತು. ನರೇಗಾ ಯೋಜನೆಯಡಿ ಅಭಿಯಾನದ ರೂಪದಲ್ಲಿ ಪ್ರಾರಂಭವಾದ ವೈಯಕ್ತಿಕ ಬಚ್ಚಲು ಗುಂಡಿಯನ್ನು ಶೃಂಗೇರಿ ತಾಲೂಕಿನಾದ್ಯಂತ ಸುಮಾರು 537 ಫಲಾನುಭವಿಗಳು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿಕೊಂಡಿರುತ್ತಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಬೇಗ ಗ್ರಾಮ ಪಂಚಾಯತಿ ವತಿಯಿಂದ ಇಂಗುಗುಂಡಿಯನ್ನು ಕೊಟ್ಟಿದ್ದರು. ಇಂಗುಗುಂಡಿ ನಮ್ಮ ರೈತರಿಗೆ ಮಲೆನಾಡು ಭಾಗದಲ್ಲಿ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಸೊಳ್ಳೆಗಳ ಕಾಟ ಆಗ್ತಿತ್ತು. ಈ ಬಚ್ಚಲು ಮನೆ ನೀರಿರ್ಬೋದು, ಕೊಟ್ಟಿಗೆ ನೀರಿರ್ಬೋದು, ಎಲ್ಲವನ್ನೂ ನಾವು ಇಂಗುಗುಂಡಿಗೆ ಸಂಪರ್ಕ ಕಲ್ಪಿಸಿದ್ರಿಂದ ನಮಗೆ ಸೊಳ್ಳೆಗಳ ಕಾಟ ಎಲ್ಲ ಹತೋಟಿಗೆ ಬಂದಿದೆ. ಆಮೇಲೆ ಈ ಉದ್ಯೋಗ ಖಾತ್ರಿಯಲ್ಲಿ ನಮಗೆ ಇಂಗುಗುಂಡಿ ಯಾವುದೇ ಒಂದು ಕಾಮಗಾರಿಗಳು ಕೊಟ್ಟಾಗ ನಮಗೊಂದು ಕೂಲಿ ಮೊತ್ತ ಬರೋದ್ರಿಂದ ನಮಗೆ ಮಲೆನಾಡು ಭಾಗದ ರೈತರಿಗೆ ತುಂಬ ಅನುಕೂಲ ಆಗಿದೆ. ಸಾರ್ವಜನಿಕ ಆಸ್ತಿಗಳಾದ ಅಂಗನವಾಡಿ ಕೇಂದ್ರಗಳು, ಗ್ರಾಮ ಪಂಚಾಯಿತಿ ಕಟ್ಟಡಗಳು, ಸರ್ಕಾರಿ ಶಾಲೆಗಳು ಇವೇ ಮೊದಲಾದ ಸ್ಥಳಗಳಲ್ಲಿ ವಿವಿಧ ಜಾತಿಯ ಹಣ್ಣು ತರಕಾರಿ ಹಾಗೂ ಸೊಪ್ಪಿನ ಗಿಡಗಳ ಜೊತೆ ಜೊತೆಗೆ ತೆಂಗು, ನಿಂಬೆ, ಪಪ್ಪಾಯ ಮುಂತಾದ ಗಿಡಗಳನ್ನು ಪೌಷ್ಟಿಕ ತೋಟ ಅಭಿಯಾನದಡಿ ನರೇಗಾ ಯೋಜನೆಯಡಿ ಹಾಕಿಕೊಂಡಿರುತ್ತಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಬೇರೆ ಬೇರೆ ಕಾಮಗಾರಿಗಳನ್ನು ನರೇಗೋಪ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಕಾಂಪೌಂಡನ್ನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಹಿಂಭಾಗದಲ್ಲಿ ಭೂಮಟ್ಟ ಮಾಡಿಬಿಟ್ಟು ಅಲ್ಲಿ ನೆಲವನ್ನು ಸಮತಟ್ಟು ಮಾಡಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಸುತ್ತ ಅನೇಕ ತೆಂಗಿನ ಗಿಡಗಳನ್ನು ನೆಟ್ಟು ಪೌಷ್ಟಿಕ ತೋಟವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಅನುಕೂಲ ಆಗುವಂತಹ ಅನೇಕ ಕಾಮಗಾರಿಗಳನ್ನು ಮಾಡಿಕೊಟ್ಟಿದ್ದಾರೆ. ರೈತರು ತಮ್ಮ ಜಮೀನು ಹಾಗೂ ತೋಟದಲ್ಲಿ ಅಂತರ್ಜಲ ವೃದ್ಧಿ, ನೀರಿನ ಸಂಗ್ರಹಣೆ ಹಾಗೂ ಬೇಸಿಗೆಯಲ್ಲಿ ತೋಟ ಮತ್ತು ಜಮೀನುಗಳಲ್ಲಿ ನೀರಿನ ಬಳಕೆಗಾಗಿ ತಾಲೂಕಿನಾದ್ಯಂತ 35 ಕೃಷಿ ಹೊಂಡ ಹಾಗೂ 50 ಕೃಷಿ ಬಾವಿಗಳನ್ನು ನರೇಗಾ ಯೋಜನೆಯ ಮುಖಾಂತರ ನಿರ್ಮಿಸಿಕೊಂಡಿರುತ್ತಾರೆ. ನಮಗೆ ನೀರಿನ ಸಮಸ್ಯೆ ತುಂಬಾ ಇತ್ತು. ಬೆಳೆ ಎಲ್ಲ ಫಸಲು ಕೈ ಸಿಕ್ಕಷ್ಟೊತ್ತಿಗೆ ನೀರು ಇರ್ತಿರಲ್ಲ, ಹಿಂಗಾರಗಳೆಲ್ಲ ಸುಟ್ಟೋಗ್ತಾ ಇತ್ತು. ಅದಕ್ಕಿಂತ ಗ್ರಾಮ ಪಂಚಾಯತಿಯವರು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೃಷಿ ಬಾವಿಯನ್ನು ನೀಡಿದರು. ಅದರಿಂದ ನಮಗೆ ಇವಾಗ ನಮಗೆ ಕೃಷಿ ಅಭಿವೃದ್ಧಿ ಮಾಡಲಿಕ್ಕೆ ಚೆನ್ನಾಗಿದೆ. ಹಾಗಾಗಿ ಮತ್ತು ಉದ್ಯೋಗ ನಮ್ಮ ಕುಟುಂಬಕ್ಕೆ ಉದ್ಯೋಗ ಖಾತ್ರಿಯಿಂದ ಹಣನೂ ಸಿಗ್ತಾ ಇದೆ. ಕೆಲಸ ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅಕ್ಕಪಕ್ಕದವರಿಗೂ ಉದ್ಯೋಗ ಖಾತ್ರಿಯಿಂದ ಕೆಲಸ ಸಿಗ್ತಾ ಇದೆ. ಮಣ್ಣು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಾರಂಭಿಸಲಾದ ಕೆರೆ ಅಭಿವೃದ್ಧಿ ಕಾಮಗಾರಿಯು ಅತಿ ಪ್ರಮುಖವಾಗಿದ್ದು ಗ್ರಾಮದ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ನೀಡುವುದರ ಜೊತೆಗೆ 275+10 ಒಟ್ಟು 285 ರೂಪಾಯಿಗಳ ಕೂಲಿಯನ್ನು ಒದಗಿಸುತ್ತದೆ. ಪ್ರಾರಂಭವಾದ ಕೆರೆ ಕಾಮಗಾರಿಯು ಅಂತರ್ಜಲದ ವೃದ್ಧಿ, ಪ್ರಾಣಿಗಳಿಗೆ ಕುಡಿಯುವ ನೀರು, ಸುತ್ತಮುತ್ತಲಿನ ಬೋರ್ವೆಲ್ಗಳಿಗೆ ನೀರಿನ ಪ್ರಮಾಣ ಹೆಚ್ಚಳ ಇವೇ ಮೊದಲಾದ ಪ್ರಯೋಜನಗಳು ದೊರಕಿರುವುದರ ಜೊತೆಗೆ ತಾಲೂಕಿನಾದ್ಯಂತ 15 ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದೀವಿ. ಅದರಲ್ಲಿ 43 ಸೋಕ್ ಪಿಟ್ ಕಾಮಗಾರಿಗಳನ್ನು ಮಾಡಿರ್ತೇವೆ. 3 ಶಾಲಾ ಕಾಂಪೌಂಡ್ ಆಗಿರುತ್ತೆ. 1-2 ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ್ದು, ಯಾರು ತೋಟಗಾರಿಕಾ ಬೆಳೆಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದು. ಇದರಿಂದಾಗಿ ಸರ್ವಾಂಗೀಣವಾಗಿ ಗ್ರಾಮದ ಅಭಿವೃದ್ಧಿ ಆಗಿರುತ್ತದೆ ಹಾಗೂ ರೈತರಿಗೆ ಸಾಕಷ್ಟು ಅನುಕೂಲ ಆಗಿರುತ್ತೆ. 9,323 ಮ್ಯಾಂಡೇಸನ್ನು ಈ ಪ್ರಸಕ್ತ ಸಾಲಿನಲ್ಲಿ ಸಂಪೂರ್ಣ ಮಾಡಿದ್ದು 100% ಗುರಿಯನ್ನು ಸಾಧಿಸಿರ್ತೇವೆ. ತಾಲೂಕಿನಾದ್ಯಂತ ನರೇಗಾ ಯೋಜನೆಯಡಿ ಮೂಲಭೂತ ಸೌಕರ್ಯಗಳಾದ ವೆಂಟೆಡ್ ಡ್ಯಾಂ, ಶಾಲಾ ತಡೆಗೋಡೆಗಳ ನಿರ್ಮಾಣ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ಗೋದಾಮುಗಳ ನಿರ್ಮಾಣ, ಸಂಜೀವಿನಿ ಶೆಡ್ಗಳು, ಸಿಮೆಂಟ್ ರಸ್ತೆ, ಬಾಕ್ಸ್ ಚರಂಡಿ ಇವೇ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಮುಕ್ತಾಯಗೊಳಿಸಲಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಈ ರಸ್ತೆ ಮಾಡಿರೋದು ನಮಗೆ ಬಹಳ ಅನುಕೂಲ ಆಗಿದೆ. ಮೊದಲು ಈ ಭಾಗದಲ್ಲಿ ಸಂಪರ್ಕನೇ ಇರಲಿಲ್ಲ. ಮಳೆಗಾಲದಲ್ಲಿ ಇಲ್ಲಿ ಓಡಾಡೋದು ಬಹಳ ದುಸ್ತರವಾಗ್ತಿತ್ತು. ಶಾಲಾ ಮಕ್ಕಳಿಗೆ ಎಷ್ಟೋ ದಿವಸ ಶಾಲೆಗೆ ಹೋಗದೇ ರಜೆ ಮಾಡೋ ದಿವಸಗಳು ಭಾಳ ಇದ್ದವು. ಈ ಯೋಜನೆ ಭಾಳ ಅನುಕೂಲವಾಗಿದೆ. ಜೊತೆಯಲ್ಲಿ ನಾವೇ ಶೇರ್ ಮಾಡಿಕೊಂಡಿರೋದ್ರಿಂದ ಆ ತೀವ್ರ ಮಳೆಗಾಲದಲ್ಲಿ ಕೂಲಿ ಕೆಲಸ ಸಿಕ್ಕದಾಗೂ ಆಯಿತು. ಜನಕ್ಕೆ ಅದರಿಂದ ಭಾಳ ಅನುಕೂಲ ಆಗಿದೆ.
ಸಮರ್ಪಕವಾಗಿ ಕೆಲಸನೂ ಆಗಿದೆ. ಇಂಥ ಯೋಜನೆಗಳು ಸಾಕಷ್ಟು ಬಂದರೆ ನಮಗೆ ಇನ್ನೂ ಅನುಕೂಲವೂ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಶೃಂಗೇರಿ ತಾಲೂಕಲ್ಲಿ ನಾವು ಇಲ್ಲಿವರೆಗೂ ಸುಮಾರು 1500 ಇದು ವೈಯಕ್ತಿಕ ಕಾಮಗಾರಿಗಳು ಮಾಡಿದ್ದೇವೆ. 55 ಸಮುದಾಯ ಕಾಮಗಾರಿಗಳು ಮಾಡಿದ್ದೇವೆ. ಇದರಲ್ಲಿ ನಾವು ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಕಾಫಿ ಅಡಿಕೆ ಮತ್ತು ಕಾಳುಮೆಣಸು ಸಂಬಂಧವಾಗಿ ಒಂದು 200 ಎಕರೆ ಪ್ರದೇಶದಲ್ಲಿ ನಾವು ಇದು ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ ಈಗ ನಾವು 84,000 ದಿಂದ 85,000 ಮಾನವ ದಿನಗಳ ಸೃಜನೆ ಮಾಡಿದ್ದೇವೆ. ಇದಕ್ಕೆ ನಾವು ಇನ್ನೂ ನಾವು 2-3 ಪಟ್ಟು ಮಾನವ ದಿನಗಳನ್ನ ಸೃಜನೆ ಮಾಡಬೇಕಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಗ್ರಾಮೀಣ ಜನತೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಒತ್ತು ನೀಡ್ತೀವಿ. ನರೇಗಾ ಯೋಜನೆ ಅಡಿಯಲ್ಲಿ 1533 ವೈಯಕ್ತಿಕ ಕಾಮಗಾರಿಗಳು ಹಾಗೂ ಸಮುದಾಯ ಕಾಮಗಾರಿಗಳು 51 ಕಾಮಗಾರಿಗಳಾಗಿವೆ. ಹಾಗೂ ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಕಾಫಿ ಅಡಿಕೆ ಕಾಳುಮೆಣಸು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯಾಗಿದೆ, ಒಳ್ಳೆ ಕೆಲಸಗಳಾಗಿದೆ. ಹಾಗೂ ಇಲ್ಲಿ ಇಂಡಿವಿಜುವಲ್ ಆಗಿ ನಮಗೆ ಕಾಮಗಾರಿಗಳು ಬೇಕಾಗಿದೆ. ಯಾಕೆ ಅಂದರೆ ಸಮುದಾಯ ಬಾವಿಗಳು ಬೇಕು. ಈಗ ಜನರಿಗೆ ಜಮೀನಿರೋದಿಲ್ಲ, ಒಟ್ಟು ಒಂದು 2-3 ಮನೆ ಇರುತ್ತೆ, ಅವರಿಗೆ ಜಮೀನಿಲ್ಲ, ನಮಗೆ ನೀರು ಕೊಡಲಿಕ್ಕೆ ಆಗ್ತಾ ಇಲ್ಲ ಕುಡಿಯೋ ನೀರು. ಹಾಗಾಗಿ ನಮ್ಗೆ ಅವ್ರಿಗೆ ಇಂಡಿವಿಜುವಲ್ ಬಾವಿ ಬೇಕು, ಮತ್ತು ಅವ್ರ ಮನೆಗಳಿಗೆ ತಡೆಗೋಡೆ ಬೇಕು. ಈಗ ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಸಿಂಗಲ್ ಮನೆಗಳಿರ್ತವೆ, ಅಲ್ಲಿ ಒಂದೊಂದೇ ಮನೆ ಇರುತ್ತೆ, ಅವರಿಗೆ ತಡೆಗೋಡೆಗೆ ಅವಕಾಶ ಇಲ್ಲ. ಈ ನರೇಗಾ ಯೋಜನೆ ಅಡಿ ಅವರಿಗೆ ತಡೆಗೋಡೆಗೆ ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ತೆ. ಶೃಂಗೇರಿ ತಾಲೂಕಿನಾದ್ಯಂತ ಒಟ್ಟು 1584 ಕಾಮಗಾರಿಗಳು ಪ್ರಸಕ್ತ ಸಾಲಿನಲ್ಲಿ ನಡೆಯುತ್ತಿದ್ದು, ಅದರಲ್ಲಿ 1533 ವೈಯಕ್ತಿಕ ಕಾಮಗಾರಿಗಳು ಹಾಗೂ 51 ಸಾಮುದಾಯಿಕ ಕಾಮಗಾರಿಗಳು ಮುಕ್ತಾಯದ ಹಂತದಲ್ಲಿವೆ. 18 ವರ್ಷ ಮೇಲ್ಪಟ್ಟ ಅಕುಶಲ ಕಾರ್ಮಿಕರು ಉದ್ಯೋಗಕ್ಕಾಗಿ ಉದ್ಯೋಗ ಚೀಟಿ ಹೊಂದಿ ಬೇಡಿಕೆ ಸಲ್ಲಿಸುವ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ 100 ದಿನಗಳ ಉದ್ಯೋಗ ಖಾತರಿ. ಮಹಿಳೆ ಮತ್ತು ಪುರುಷರಿಗೆ ಸಮಾನ ಕೂಲಿ ಪಾವತಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ 1800-4258-666 ಸಂಪರ್ಕಿಸಿ.